ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತು ನಾವು ನಾಟ್ಯಮಯೂರಿ ಕಾದಂಬರಿಯ ಐದನೇ ಭಾಗದಲ್ಲಿ ಅಂದರೆ ಐದನೇ ಅಧ್ಯಾಯದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಹಿಂದಿನ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಶಾಂತಲೆಗೆ ವಿಷ್ಣುವರ್ಧನ ದ್ವಾರ ಸಮುದ್ರದಿಂದ ಕೆಲವು ಉಡುಗೊರೆಗಳನ್ನು ಕಳಿಸಿರ್ತಾನೆ ಅದೇನು ಅಂತ ತೆಗೆದು ನೋಡಿದ್ರೆ ಅಲ್ಲಿ ಮುಂದೆ ಕಟ್ಟಬೇಕಾಗಿರುವಂತಹ ದೇವಸ್ಥಾನದ ವಿವಿಧ ವಿನ್ಯಾಸಗಳಿರುತ್ತೆ ಸುಂದರ ಶಿಲಾಮೂರ್ತಿಗಳಿರುತ್ತೆ ಈ ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ನಿಮಗೆ ಗೊತ್ತಿರುವಂಥವ್ರು ಅಂದರೆ ಶಿಲ್ಪಕಲೆ ಗೊತ್ತಿರುವಂಥವ್ರು ಏನಾದರೂ ಸಜೆಷನ್ಸ್ ಕೊಡ್ಬೋದು ಅಂದರೆ ಒಂದು ಅಭಿಪ್ರಾಯಗಳನ್ನು ತಿಳಿಸ್ಬೋದು ಅಂತ ಹೇಳಿದಾಗ ಶಾಂತಲೆ ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿ ಹೀಗಿದ್ದರೆ ಚೆನ್ನಾಗಿರುತ್ತೆ ಹಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಕೆಲವೆಲ್ಲ ತನ್ನ ಅನಿಸಿಕೆಗಳನ್ನು ಸೇರಿಸಿ ವಿಷ್ಣುವರ್ಧನನಿಗೆ ಆ ಓಲೆಯನ್ನು ಅಂದರೆ ಆ ಪತ್ರವನ್ನು ವಾಪಸ್ ಕಳಿಸ್ತಾಳೆ ಆ ದ್ವಾರ ಸಮುದ್ರವನ್ನು ತಲುಪುತ್ತೆ ಏನು ಆ ಒಂದು ವಿಚಾರ ಆ ಓಲೆ ದ ದ್ವಾರ ಸಮುದ್ರವನ್ನು ತಲುಪುತ್ತೆ ಅಲ್ಲಿ ಅರಮನೆಯಲ್ಲಂತೂ ಶಾಂತಲೆಯ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಮಾತುಗಳನ್ನು ಆಡ್ತಾರೆ ಎಲ್ಲರೂ ಬಹಳ ಇಷ್ಟಪಡ್ತಾರೆ ಅವಳ ಅಭಿಪ್ರಾಯವನ್ನು ರಾಜಮಾತೆಗೂ ತನ್ನ ಸೊಸೆ ಇಂತಹ ಕಲಾವಿದೆಯಲ್ಲ ಅಂತ ಬಹಳ ಸಂತೋಷ ಆಗುತ್ತೆ ಯಾವಾಗ ಯಾವಾಗ ಅವಳನ್ನ ನೋಡ್ತೀನೋ ಅವಳನ್ನ ಮಾತಾಡಿಸ್ತೀನೋ ಅಂತ ಕಾತ್ರದಿಂದ ರಾಜಮಾತೆಯವರು ಇದ್ದರೆ ಈ ವಿಷ್ಣುವರ್ಧನ ಅಂತೂ ಹಗಲು ರಾತ್ರಿ ಸಿಹಿಯಾದ ಕನಸುಗಳನ್ನು ಕಾಣ್ತಾ ಇರ್ತಾನೆ ತನ್ನ ಭಾವಿ ಪತ್ನಿಯನ್ನು ನೋಡೋದಕ್ಕೆ ಅವಳ ಜೊತೆ ಮಾತಾಡೋದಕ್ಕೆ ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಮುಗಿದಿತ್ತು ಈಗ ಐದನೇ ಅಧ್ಯಾಯ ಪುಟ ಸಂಖ್ಯೆ ಇಪ್ಪತ್ತ ಏಳು ದ್ವಾರ ಸಮುದ್ರದ ಆಹ್ವಾನಕ್ಕೆ ಓಗೊಟ್ಟು ದೇಶ ವಿದೇಶಗಳಿಂದ ಸಹಸ್ರಾರು ಜನ ಅತಿಥಿಗಳು ಆಗಮಿಸಿದ್ದರು ಅವರೆಲ್ಲರಿಗೂ ಪ್ರತ್ಯೇಕ ಬಿಡಾರವನ್ನು ಕೊಟ್ಟಿರಲಿಲ್ಲ ರಾಜಮಾತೆಯವರಿದ್ದ ರಾಜವಾಡೆಯಲ್ಲೇ ಅವರನ್ನು ಕರೆತಂದು ಇಳಿಸಲಾಗಿತ್ತು ವಿಜಯೋತ್ಸವಕ್ಕೆ ಎರಡು ದಿವಸಗಳ ಮುಂಚೆಯೇ ಬಂದ ಮೇನೆಯನ್ನು ರಥವನ್ನು ಸ್ವಯಂ ರಾಜಮಾತೆಯವರೇ ಸ್ವಾಗತಿಸಿದ್ದರು ಕಾರಣ ಅವರಿಗೆ ತಮ್ಮ ಭಾವಿ ಸುಸಿಯನ್ನು ನೋಡುವ ಕಾತರ ನಾಲ್ಕನೇ ಅಧ್ಯಾಯದಲ್ಲಿ ಶಾಂತಲೆಯನ್ನು ನೋಡುವ ಒಂದು ಉದ್ದೇಶದಿಂದ ಆ ಮನೆಯವರನ್ನೆಲ್ಲ ಅಂದರೆ ಡಣಾಯಕ ಮರಸಿಂಗಮಯ್ಯನವರನ್ನು ಆತನ ಹೆಂಡತಿಯನ್ನು ಆತನ ಇಬ್ಬರು ಮಕ್ಕಳು ಶಾಂತಲೆ ಮತ್ತು ಲಕ್ಷ್ಮಿಯರನ್ನು ಸಹ ಎರಡಿನ ಮೊದಲಾಗೆ ದ್ವಾರಸಮುದ್ರಕ್ಕೆ ಬರಬೇಕು ಅಂತ ರಾಜಮಾತೆಯವರು ಪಾತ್ರದಲ್ಲಿ ಬರೆದು ಕಳಿಸಿರ್ತಾರೆ ಅವರು ಸಹ ಪ್ರಯಾಣ ಹೊರಟಿರ್ತಾರೆ ಏನಕ್ಕೆ ಕಾರಣ ಅಲ್ಲಿ ದ್ವಾರಸಮುದ್ರಕ್ಕೆ ಯಾಕೆ ಬರ್ತಾ ಇದ್ದಾರೆ ಅಂದರೆ ನೊಳಂಬವಾಡಿ ಯುದ್ಧದಲ್ಲಿ ಯುವರಾಜ ವಿಷ್ಣುವರ್ಧನ ಬಹಳ ವಿಜಯವನ್ನ ಪಂಥಿ ಪಡೆದಿರ್ತಾನೆ ಆ ವಿಜಯದ ವಿಜಯೋತ್ಸವ ಸಮಾರಂಭವನ್ನ ಏರ್ಪಡಿಸಿರ್ತಾರೆ ಅದೇ ಸಮಾರಂಭದಲ್ಲಿ ಅದೇ ಸಮಯದಲ್ಲಿ ಈ ಯುವರಾಜನಾಗಿದ್ದಂತಹ ವಿಷ್ಣುವರ್ಧನನಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕಾಗಿದೆ ಅದರ ಬಗ್ಗೆ ಮಾತಾಡೋಣ ಬನ್ನಿ ಅಂತ ಡಣಾಯಕ ಮಾರಸಿಂಗಮಯ್ಯನವರಿಗೆ ಎಚ್ಲ ಪತ್ರ ಬರೆದಿರ್ತಾರೆ ಅದೇ ರೀತಿ ಆ ವಿಜಯೋತ್ಸವ ಸಮಾರಂಭಕ್ಕೆ ಬೇರೆ ಬೇರೆ ಜನರನ್ನು ಸಹ ಆಹ್ವಾನ ಮಾಡಿರ್ತಾರೆ ಹಾಗಾಗಿ ದ್ವಾರಸಮುದ್ರಕ್ಕೆ ಅವರ ಆಹ್ವಾನ ಅಂದರೆ ಇನ್ವಿಟೇಷನ್ನ ಓಗೊಟ್ಟು ಅಂದರೆ ಒಪ್ಪಿಕೊಂಡು ದೇಶ ವಿದೇಶಗಳಿಂದ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಜನ ಅತಿಥಿಗಳು ಅಂದರೆ ಗೆಸ್ಟ್ಗಳು ಈ ದ್ವಾರ ಸಮುದ್ರಕ್ಕೆ ಬರ್ತಾ ಇರ್ತಾರೆ ಅವರೆಲ್ರಿಗೂ ಏನು ಸಪ್ರೇಟಾಗಿ ಅಂದರೆ ಪ್ರತ್ಯೇಕ ಬಿಡಾರಗಳನ್ನು ಬಿಡಾರ ಅಂದರೆ ಟೆಂಟ್ ಅಂತ ಅರ್ಥ ಅಥವಾ ಅತಿಥಿ ಗೃಹ ಗೆಸ್ಟ್ ಹೌಸ್ ಅಂತಲೂ ಅರ್ಥ ಮಾಡ್ಕೊಳ್ಬೋದು ಅವರಿಗೆಲ್ಲನೂ ಒಬ್ಬೊಬ್ಬರಿಗೂ ಒಂದೊಂದು ರಾಜನಿಗೂ ಒಂದೊಂದು ಬೇರೆ ಬೇರೆ ಆದಂತಹ ಅತಿಥಿ ಗೃಹಗಳ ನಿರ್ಮಾಣ ಏನು ಮಾಡಿರಲಿಲ್ಲ ಅವರೆಲ್ಲಾರನ್ನೂ ಕರ್ಕೊಂಡು ಬಂದು ರಾಜವಾಡೆ ಅಂದರೆ ಅರಮನೆಯ ಪಕ್ಕದಲ್ಲೇ ಕೆಲವಷ್ಟು ಅನುಕೂಲಗಳನ್ನು ಮಾಡಲಾಗಿತ್ತು ವಿಜಯೋತ್ಸವಕ್ಕೆ ಎರಡು ದಿನ ಮುಂಚಿತವಾಗಿಯೇ ಬರುವಂತಹ ಮೇನೆಗಳು ಮೇನೆ ಅಂದರೆ ಪಲ್ಲಕ್ಕಿ ರಾಜರ ಹೆಂಡತಿ ಅಥವಾ ರಾಣಿ ಮಹಾರಾಣಿ ಆತನ ಹೆಣ್ಮಕ್ಳಿದ್ರೆ ಮಾತ್ರ ಅವರನ್ನು ಮೇನೆಯಲ್ಲಿ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬರ್ತಾರೆ ಅಂತಹ ಪಲ್ಲಕ್ಕಿಗಳನ್ನು ಅಂದರೆ ಮೇನೆಯನ್ನು ರಥಗಳನ್ನು ಸ್ವಯಂ ರಾಜಮಾತೆಯವರೇ ಹೋಗಿ ಸ್ವಾಗತ ಮಾಡ್ತಾಯಿದ್ರು ಕಾರಣ ಏನು ಅಂತಂದರೆ ಯಾವ ಮೇನೆಯಲ್ಲಿ ಶಾಂತಲೆ ಬರ್ತಾಳೋ ಯಾವ ರಥದಲ್ಲಿ ಮ ಮಾರಸಿಂಗಮಯ್ಯ ಬರ್ತಾನೋ ಅವ್ರ ಮನಸ್ಸಲ್ಲಿ ಆದಷ್ಟು ಬೇಗ ಶಾಂತಲೆಯನ್ನು ನೋಡಬೇಕು ಅಂದರೆ ಅವ್ರ ಸೊಸೆಯನ್ನು ಭಾವಿ ಸೊಸೆಯನ್ನು ಭಾವಿ ಅಂತಂದರೆ ಉಡ್ಬಿ ಅಂತ ಮುಂದೆ ಆಗುವಂತಹ ಅನ್ನೋರು ಆಗುವಂತಹ ಸೊಸೆಯನ್ನು ನಾಳೆ ದಿನ ಆಗುವಂತಹ ಸೊಸೆಯನ್ನು ಕಣ್ಣಾರೆ ನೋಡಬೇಕು ಅನ್ನುವಂತಹ ಕಾತರ ಏಚಲಾದೇವಿಯರಲ್ಲಿ ಹೆಚ್ಚಾಗಿತ್ತು ಮೊದಲು ಬಂದು ತಮ್ಮ ಪಾದಗಳಿಗೆ ಹಣೆ ಹಚ್ಚಿ ಪಾದ ಧೂಲಿಯನ್ನು ನೆತ್ತಿಯ ಮೇಲೆ ಪಡೆದ ಶಾಂತಲೆಯ ಸಂಸ್ಕೃತಿ ಸಜ್ಜನಿಕೆಗಳನ್ನು ಕಂಡ ರಾಜಮಾತೆಯವರಿಗೆ ಅಮಿತಾನಂದವಾಯಿತು ಕೂಡಲೇ ಅವಳ ಎರಡೂ ತೋಳುಗಳನ್ನು ಹಿಡಿದು ಮೇಲೆತ್ತಿ ಆಲಂಗಿಸಿಕೊಂಡರು ದಂತದಿಂದ ಮಾಡಿದ ಬೊಂಬೆಯಂತೆ ಕಂಗೊಳಿಸುತ್ತಿದ್ದ ಶಾಂತಲೆಯನ್ನು ಕಣ್ತುಂಬ ನೋಡಿದರು ಅವಳಲ್ಲಿ ಚೆಲುವಷ್ಟೇ ಅಲ್ಲ ರಾಜಮನೆತನಕ್ಕೆ ಯೋಗ್ಯವಾದ ಸಾಮುದ್ರಿಕ ಲಕ್ಷಣಗಳೂ ಇದ್ದವು ಅವರ ಮನಸ್ಸಿನಲ್ಲೇ ಅಂದುಕೊಂಡರು ಇಂತಹ ಸುಲಕ್ಷಣ ಸಂಪನ್ನೆ ಮಹಾರಾಣಿಯಾಗುವುದು ನಾಡಿನ ಪುಣ್ಯ ನಮ್ಮ ಮನೆಗೆ ಸೊಸೆಯಾಗಿ ಬರುವುದು ನಮ್ಮ ಭಾಗ್ಯ ವಿಶೇಷ ಎಂದು ಯಾವಾಗ ರಾಜಮಾತೆ ಏಚಲಾದೇವಿಯವರೇ ಎರಡು ದಿನ ಮೊದಲು ಬಂದಂತಹ ಮೇನೆಯನ್ನ ರಥಗಳನ್ನು ಸ್ವಾಗತಿಸೋಕೆ ಸ್ವತಃ ಹೋಗಿರ್ತಾರೋ ಅದರಲ್ಲಿ ಬಂದು ಇಳಿಯೋದು ಯಾರು ಅಂದರೆ ಶಾಂತಲೆ ಮೊದಲು ರಥೆ ರಥದಿಂದ ಬಂದಂತಹ ಅವರ ಕುಟುಂಬ ಮೇನೆಯಿಂದ ಇಳಿದಂತಹ ಶಾಂತಲೆ ಮೊಟ್ಟ ಮೊದಲನೇದಾಗಿ ಬಂದು ಏಚಲಾದೇವಿಯ ಪಾದಗಳಿಗೆ ಮನೆ ಹಚ್ಚಿ ಅಂದರೆ ಆಕೆಯ ಹಣೆಯನ್ನ ರಾಜಮಾತೆಯ ಪಾದಗಳಿಗೆ ಮುಟ್ಟಿಸಿ ಅವಳ ಪಾದ ಧೂಲಿ ಅಂದರೆ ರಾಜಮಾತೆಯ ಕೆಳಗೆ ಕಾಲ ಕೆಳಗೆ ಇದ್ದಂತಹ ಮಣ್ಣನ್ನು ತಲೆಯ ಮೇಲೆ ಅಂದರೆ ನೆತ್ತಿ ಮೇಲೆ ಇಟ್ಕೊಳ್ತಾಳೆ ಪ್ರಸಾದ ಥರ ಕುಂಕುಮ ಥರ ಇಟ್ಕೊಳ್ತಾಳೆ ಅವಳ ಸಂಸ್ಕೃತಿ ಸಜ್ಜನಿಕೆ ಅಂದರೆ ಅವಳ ಸದ್ಗುಣಗಳನ್ನು ನೋಡಿದಂಥ ರಾಜಮಾತೆಗೆ ಅಮಿತಾನಂದ ಅಂದರೆ ಬಹಳ ಸಂತೋಷವಾಗುತ್ತೆ ಕೂಡಲೇ ಕೆಳಗಡೆ ಈ ಥರ ನಮಸ್ಕಾರ ಮಾಡೋ ರೀತಿಯಲ್ಲಿ ಬಗ್ಗಿದ್ದಂತಹ ಶಾಂತಲೆಯರ ಎರಡೂ ತೋಳುಗಳನ್ನು ಭುಜಗಳನ್ನು ಹಿಡಿದು ಮೇಲೆ ಕೆಬ್ಬಿಸಿ ಆಲಂಗಿಸಿಕೊಳ್ತಾಳೆ ರಾಜಮಾತೆ ಏಚಲಾದೇವಿ ಆಲಂಗಿಸಿಕೊಂಡ್ರೆ ಅಪ್ಪಿಕೊಳ್ತಾಳೆ ತಬ್ಬಿಕೊಳ್ತಾಳೆ ಶಾಂತಲೆ ನೋಡೋದಕ್ಕೆ ದಂತದ ಗೊಂಬೆ ಥರ ಇರ್ತಾಳೆ ಆನೆಯ ದಂತ ಇರುತ್ತಲ್ಲ ಕೋರೆ ಹಲ್ಲು ಆ ಕೋರೆ ಹಲ್ಲಿನಿಂದ ಸುಂದರವಾದ ವಿಗ್ರಹ ಕೆತ್ತಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇರ್ತಾಳೆ ಶಾಂತಲಾದೇವಿ ಆ ಶಾಂತಲೆಯನ್ನು ದೇವಿಯವರು ಕಣ್ತುಂಬ ನೋಡ್ತಾರೆ ಅವ್ರಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಹೊತ್ತು ನೋಡ್ತಾರೆ ಅವಳಲ್ಲಿ ಚೆಲುವಷ್ಟೇ ಅಲ್ಲ ಅಂದರೆ ಬರೀ ಸೌಂದರ್ಯ ಮಾತ್ರ ಅಲ್ಲ ರಾಜ ಮನತನಕ್ಕೆ ಅಂದರೆ ಒಬ್ಬ ಆಗೋದಕ್ಕೆ ಯಾವ ಯಾವ ಲಕ್ಷಣಗಳು ಬೇಕು ಸಾಮುದ್ರಿಕ ಲಕ್ಷಣಗಳು ಅಂದರೆ ಅಂದಿನ ಕಾಲದಲ್ಲಿ ಒಬ್ಬ ಕನ್ಯೆ ರಾಜ ವಧುವಾಗಿ ರಾಜನಿಗೆ ಹೆಂಡತಿಯಾಗಿ ಬರಬೇಕು ಅಂದರೆ ಆಕೆಗೆ ಒಂದಷ್ಟು ಲಕ್ಷಣಗಳಿರಬೇಕು ಅಂತ ಪಟ್ಟಿ ಮಾಡ್ತಾಯಿದ್ರು ಆ ತರಹದ ಪಟ್ಟಿಯಲ್ಲಿ ಯಾವ ಯಾವ ಲಕ್ಷಣಗಳಿರುತ್ತೋ ಅದನ್ನೆಲ್ಲ ಶಾಂತಲೆ ಪಡೆದಿದ್ಲು ಅದನ್ನು ಸಾಮುದ್ರಿಕ ಲಕ್ಷಣಗಳು ಅಂತ ಕರೀತಾರೆ ಆ ಸಾಮುದ್ರಿಕ ಲಕ್ಷಣಗಳೆಲ್ಲನೂ ಶಾಂತಲೆಯಲ್ಲಿ ಇತ್ತು ಅವರು ಆಗ ಮನಸ್ಸಲ್ಲಿ ಅಂದ್ಕೊಳ್ತಾರೆ ರಾಜಮಾತೆಯವರು ಇಂತಹ ಸುಲಕ್ಷಣ ಇಷ್ಟು ಸುಂದರವಾಗಿರುವಂತಹ ಇಷ್ಟು ಗುಣವುಳ್ಳಂತಹ ಹೆಣ್ಣು ಮಹಾರಾಣಿ ಆಗೋದು ಈ ನಾಡಿನ ಪುಣ್ಯ ಅಂದರೆ ನಾಡಿನ ಪುಣ್ಯ ಅದರ ಜೊತೆಗೆ ನಮ್ಮ ಸೊಸೆಯಾಗಿ ಬರೋದು ನಮ್ಮ ಮನೆಗೆ ಸೊಸೆಯಾಗಿ ಬರೋದಂತೂ ನಮಗೆ ಭಾಗ್ಯ ಅಂದರೆ ಅದೃಷ್ಟ ಅದರಲ್ಲೂ ವಿಶೇಷವಾದ ಅದೃಷ್ಟ ಭಾಗ್ಯ ವಿಶೇಷ ಅಂದರೆ ವಿಶೇಷವಾದಂತಹ ಅದೃಷ್ಟ ಶಾಂತಲೆ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಅಂದೇ ರಾತ್ರಿ ರಾಜವಾಡೆಯಲ್ಲಿ ಸ್ತ್ರೀಯರಿಂದ ಸಂಗೀತ ಗೋಷ್ಠಿ ಏರ್ಪಾಡಾಗಿತ್ತು ಲಕ್ಷ್ಮೀ ಶ್ರುತಿಗೂಡಿದ ತಂಬೂರವನ್ನು ಮೀಟುತ್ತಿದ್ದಳು ಶಾಂತಲೆ ಸ್ವಲ್ಪ ಹೊತ್ತು ವೀಣೆಯನ್ನು ನುಡಿಸಿದಳು ಶ್ರೋತೃಗಳಿಗೆ ಸಾಕ್ಷಾತ್ ಸರಸ್ವತಿಯೇ ವೀಣೆ ಹಿಡಿದು ನುಡಿಸುತ್ತಿದ್ದಾಳೆ ಎನ್ನುವಂತೆ ಭಾಸವಾಯಿತು ಅನಂತರ ವೀಣೆಯನ್ನು ಬಿಟ್ಟು ತಾನೇ ತಾಳ ಹಾಕಿಕೊಂಡು ಹಾಡತೊಡಗಿದಳು ಅವಳ ಕಂಠಶ್ರೀಯಿಂದ ರಾಗಮಾಲಿಕೆಯೊಂದು ಹೊರಟಿತು ಅವತ್ತೆಲ್ಲ ಬಂದರೂ ಬಂದವ್ರನ್ನೆಲ್ಲ ಸ್ವಾಗತಿಸಿದ್ದಾಯಿತು ಅವರವರಿಗೆ ಒಂದೊಂದು ಸ್ಥಳ ಅಂತ ಸ್ವಲ್ಪ ಕೊಟ್ಟಿದ್ದಾಯಿತು ಆವತ್ತಿನ ರಾತ್ರಿ ಸ್ತ್ರೀಯರಿಂದ ಅಂದರೆ ಅಲ್ಲಿ ಹೊಯ್ಸಳ ಸಾಮ್ರಾಜ್ಯದಲ್ಲಿರುವಂತಹ ದ್ವಾರ ಸಮುದ್ರದ ಸ್ತ್ರೀಯರಿಂದ ಹೆಂಗಸರಿಂದ ಒಂದು ಸಂಗೀತ ಗೋಷ್ಠಿ ಅಂದರೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಲ್ಲಿ ಅವತ್ತಿನ ದಿನ ಲಕ್ಷ್ಮಿ ಶ್ರುತಿಗೂಡಿದ ಲಕ್ಷ್ಮಿ ಅಂದರೆ ಶಾಂತಲೆಯ ತಂಗಿ ಶ್ರುತಿಗೂಡಿದ ತಂಬೂರಿ ಅಂತಂದರೆ ಆ ಹಾಡಿಗೆ ತಂಬೂರಿಯನ್ನು ಮೀಟ್ತಾ ಇದ್ಲು ಶಾಂತಲೇ ಸ್ವಲ್ಪ ಹೊತ್ತು ವೀಣೆ ನುಡಿಸಿದ್ಲು ಅಂದರೆ ವೀಣೆ ನುಡಿಸ್ತಾ ಇರಬೇಕಾದ್ರೆ ಶ್ರೋತೃಗಳು ಅಂದರೆ ಕೇಳೋವರಿಗೆ ಸಾಕ್ಷಾತ್ ಸರಸ್ವತಿನೇ ಕೂತ್ಕೊಂಡು ವೀಣೆ ನುಡಿಸ್ತಾ ಇದ್ದಾಳೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಆನಂತರ ಸ್ವಲ್ಪ ಹೊತ್ತಾದಮೇಲೆ ವೀಣೆಯನ್ನು ಬಿಟ್ಟುಬಿಟ್ಟು ತಾಣೆ ತಾಳ ಹಾಕ್ಕೊಂಡು ಹಾಡು ತೊಡಗುತ್ತಾ ಇದ್ಲು ಸ್ವಲ್ಪ ಹೊತ್ತು ವೀಣೆ ನುಡಿಸಿದ್ಲು ಆನಂತರ ಹಾಡೋಕ್ಕೆ ಶುರು ಮಾಡಿದ್ಲು ಅವಳ ಕಂಠಶ್ರೀ ಅವಳ ಸಿರಿ ಕಂಠದಿಂದ ಸಿಹಿಯಾದ ಕಂಠದಿಂದ ಒಂದು ರಾಗಮಾಲಿಕೆ ಹೊರಟಿತು ಒಂದು ಸುಂದರವಾದ ಹಾಡನ್ನು ಹಾಡಿದ್ಲು ಅದು ಮುಗಿಯುವ ಮುನ್ನ ಸ್ವಲ್ಪ ಕಾಲದವರೆಗೆ ತನಿ ಬಿಡಲಾಯಿತು ವೇಣು ವೀಣೆ ಮೃದಂಗಗಳು ಗುಡುಗಾಡಿದವು ಅಲ್ಲಿಗೆ ಮೊದಲ ಶೃಂಗಾರ ಗೀತೆ ಮುಗಿದು ಎರಡನೆಯ ಭಕ್ತಿಗೀತೆ ಆರಂಭವಾಯಿತು ಅದು ಜಗನ್ಮಾತೆಯಾದ ಆದಿಶಕ್ತಿಯನ್ನು ಕುರಿತದ್ದು ಈ ವಿಶ್ವ ಸೃಷ್ಟಿಯ ಮುನ್ನವೇ ಇದ್ದ ವಿಶ್ವ ಸೃಷ್ಟಿಗೆ ಕಾರಣವಾದ ಇಂದು ಮುಂದು ಎಂದೆಂದೂ ಸಮಸ್ತ ವಿಶ್ವ ವ್ಯಾಪಾರಕ್ಕೂ ಕಾರಣೀಭೂತವಾದ ಶಕ್ತಿ ಆ ಆದಿಶಕ್ತಿ ಪರಾತ್ಪರ ಶಕ್ತಿ ಯಾವ ಶಕ್ತಿ ನೀರಿನಲ್ಲಿ ತಂಪಾಗಿ ಗಾಳಿಯಲ್ಲಿ ವೇಗವಾಗಿ ಸೂರ್ಯನಲ್ಲಿ ತೇಜಸ್ಸಾಗಿ ಚಂದ್ರನಲ್ಲಿ ಕಾಂತಿಯಾಗಿ ನಕ್ಷತ್ರದಲ್ಲಿ ನಗೆಯಾಗಿ ಹೂವಿನಲ್ಲಿ ಪರಿಮಳವಾಗಿ ಹಕ್ಕಿಯ ಕಂಠದಲ್ಲಿ ಹಾಡಾಗಿ ಕಲ್ಲಿನಲ್ಲಿ ಘನೀಭೂತ ಶಕ್ತಿಯಾಗಿ ನೆಲೆ ನಿಂತಿದೆಯೋ ಅದೇ ಶಕ್ತಿ ಉಳಿಯಲ್ಲಿ ಸೇರಿ ಶಿಲ್ಪಿಯನ್ನು ಕುಂಚದಲ್ಲಿ ಸೇರಿ ಚಿತ್ರಕಾರನನ್ನು ಲೇಖನೆಯಲ್ಲಿ ಅಡಗಿ ಕವಿಯನ್ನು ನಾದದಲ್ಲಿ ಬೆರೆತು ಗಮಕಿಯನ್ನು ಅಭಿನಯದಲ್ಲಿ ಕರಗಿ ನರ್ತಕಿಯನ್ನು ಜ್ಞಾನದಲ್ಲಿ ಬೆಳಗಿ ವಿಜ್ಞಾನಿ ವಿಶ್ವಜ್ಞಾನಿ ತತ್ವಜ್ಞಾನಿ ರಾಜಕಾರಣಿ ಸಂತ ಸಾಮ್ರಾಟರನ್ನು ಸೃಷ್ಟಿಸಿದೆ ಅಣುರೇಣು ತೃಣಕಾಷ್ಟಗಳಲ್ಲೂ ಅದು ಅಡಕವಾಗಿದೆ ಅಂತಹ ವಿಶ್ವ ವ್ಯಾಪಾರದ ಚೈತನ್ಯವನ್ನು ಸ್ವಸ್ವರೂಪ ಸೌಂದರ್ಯದಿಂದ ಮೆರೆಯುತ್ತಿರುವ ಆ ಮಹಾಶಕ್ತಿಯನ್ನು ಕುರಿತು ಹೃದಯ ತುಂಬಿ ಹಾಡಿದಳು ಶಾಂತಲೆ ಮೊದಲ ಚರಣವನ್ನು ಆಲಾಪನೆಯೊಂದಿಗೆ ಎತ್ತಿಕೊಂಡಳು ಸುತ್ತಿ ಸುಳಿದು ಹೊರಟರಾಗ ತಾಳ ಲಯಗಳೊಡನೆ ಕ್ರಮೇಣ ಮೇಲೆ ಸ್ವಲ್ಪ ಹೊತ್ತು ವೀಣೆ ನುಡಿದಂತಹ ಶಾಂತಲೆ ನಂತರದಲ್ಲಿ ಶಾಂತಲೆ ತಾನೇ ತಾಳ ಹಾಕಿ ಹಾಡೋಕ್ಕೆ ಶುರು ಮಾಡ್ತಾಳೆ ಅವಳ ಕಂಠದಿಂದ ಬಂದಂತಹ ಹಾಡು ಬಹಳ ಸುಂದರವಾಗಿತ್ತೆ ಅದು ಮುಗಿಯೋಕ್ಕೆ ಮೊದಲು ಅಂದರೆ ಹಾಡು ಒಂದು ಕೆಲವರು ಸಂಗೀತಗಾರರು ಶಾಸ್ತ್ರೀಯ ಸಂಗೀತ ಹಾಡ್ತಾ ಇರಬೇಕಾದ್ರೆ ಇನ್ನೇನು ಅವರ ಹಾಡು ಮುಗಿಯುತ್ತೆ ಅನ್ನಬೇಕಾದ್ರೆ ತನಿ ಬಿಡ್ತಾರೆ ತನಿ ಬಿಡೋದು ಅಂತಂದರೆ ಅಲ್ಲಿ ಯಾವ್ಯಾವ ವಾದ್ಯ ವಿಶೇಷಗಳು ಸೇರಿರುತ್ತೋ ಅವರಿಗೂ ಅವರ ಒಂದು ನೈಪುಣ್ಯತೆಯನ್ನು ತೋರಿಸೋಕ್ಕೆ ಅವಕಾಶ ಬರೀ ಹಾಡೋರು ಅಂದರೆ ಜನರು ಏನು ಮಾಡ್ತಾರೆ ಒಬ್ಬರ ಮಧ್ಯದಲ್ಲಿ ಹಾಡೋರು ಇರ್ತಾರೆ ಈ ಕಡೆ ತಂಬೂರಿನಾದ ವೇಣು ಅಂದರೆ ಕೊಳಲು ವೀಣೆ ಅಂದರೆ ವೀಣೆ ಮೃದಂಗಗಳು ಇಷ್ಟು ಜನ ಇದನ್ನು ಅದಕ್ಕೆ ಪಕ್ಕವಾದ್ಯಗಳು ಅಂತ ಕರೀತಾರೆ ಆ ಪಕ್ಕವಾದ್ಯಗಳು ನುಡಿಸ್ತಾ ಇರ್ತಾರೆ ಮಧ್ಯದಲ್ಲಿ ಇರೋರು ಹಾಡ್ತಾ ಇರ್ತಾರೆ ಆದರೆ ಕೂತಿರುವಂತಹ ಜನ ಏನು ಮಾಡ್ತಾರೆ ಮಧ್ಯ ಹಾಡೋರು ಮಾತ್ರ ಗಮನಿಸ್ತಾರೆ ಆ ಕಡೆ ಈ ಕಡೆ ಇರುವಂತಹ ಪಕ್ಕವಾದ್ಯದವರನ್ನು ಗಮನಿಸೋದೇ ಇಲ್ಲ ಹೀಗೆ ಕೆಲವರು ಏನು ಮಾಡ್ತಾರೆ ಅವರ ಒಂದು ಕಲೆಯ ನೈಪುಣ್ಯದ ಪ್ರದರ್ಶನಕ್ಕೂ ಅವಕಾಶ ಮಾಡಿಕೊಡ್ತಾರೆ ಅದನ್ನು ತನಿ ಬಿಡೋದು ತನಿ ಅಂದರೆ ಬೇರೆ ಬೇರೆ ಸಪ್ರೇಟಾಗಿ ಸ್ವಂತವಾಗಿ ಅವರವರೇ ಅವರ ಒಂದು ನೈಪುಣ್ಯತೆಯನ್ನು ತೋರಿಸುವಂತಹ ಕಾರ್ಯಕ್ರಮ ಹೀಗೆ ಕೊಳಲು ವೀಣೆ ಮೃದಂಗ ಇವೆಲ್ಲವೂ ತನಿ ಕಾರ್ಯಕ್ರಮದಲ್ಲಿ ಗುಡುಗಾಡಿದವು ಅಂದರೆ ಅವರವರ ನೈಪುಣ್ಯವನ್ನು ಎಷ್ಟಿತ್ತು ಅಷ್ಟು ತೋರಿಸಿದ್ರು ಅಲ್ಲಿಗೆ ಮೊದಲಿಗೆ ಶೃಂಗಾರ ಗೀತೆ ಅನ್ನೋದೊಂದು ಹಾಡು ಅದು ಮುಗೀತು ಎರಡನೇದಾಗಿ ಭಕ್ತಿ ಗೀತೆ ಅಂದರೆ ದೇವರ ನಾಮಗಳು ದೇವರ ಮೇಲಿನ ಶ್ರದ್ಧೆಯಿಂದ ಹಾಡುವಂಥ ಹಾಡುಗಳು ಶುರುವಾಯಿತು ಮೊದಲನೇದಾಗಿ ಶಾಂತಲೆ ತಗೊಳ್ಳೋದು ಜಗನ್ಮಾತೆ ಆದಿಶಕ್ತಿಯ ಹಾಡು ಆ ಆದಿಶಕ್ತಿ ಕುರಿತಾಗಿರುವಂಥದ್ದು ಈ ವಿಶ್ವ ಸೃಷ್ಟಿಯ ಮುನ್ನವೇ ಅಂದರೆ ಈ ಪ್ರಪಂಚ ಸೃಷ್ಟಿಗೂ ಮೊದಲಿದ್ದಿದ್ದು ವಿಶ್ವ ಈ ಪ್ರಪಂಚ ಸೃಷ್ಟಿಯಾಗೋದಕ್ಕೆ ಕಾರಣವಾಗಿರುವಂಥದ್ದು ಇವತ್ತು ನಾಳೆ ಇನ್ಯಾವತ್ತಿಗೂ ಸಮಸ್ತ ವಿಶ್ವ ವ್ಯಾಪಾರಕ್ಕೂ ಸಮಸ್ತ ವಿಶ್ವ ವ್ಯಾಪಾರ ಅಂದರೆ ಈ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಕೆಲಸನೂ ವ್ಯಾಪಾರನೇ ಈ ಎಲ್ಲ ವ್ಯಾಪಾರಕ್ಕೂ ಕಾರಣೀಭೂತವಾದಂತಹ ವ್ಯಾಪಾರ ಅಂದರೆ ಅದೊಂದು ಚಟುವಟಿಕೆ ನಾವೆಲ್ಲ ಇವಾಗ ಬೆಳಗ್ಗೆ ಹೇಳ್ತೀವಿ ಅಡುಗೆ ಮಾಡ್ತೀವಿ ತಿಂತೀವಿ ಏನೋ ಕೆಲಸ ಮಾಡ್ತೀವಿ ಮತ್ತೆ ಮಲಗ್ತೀವಿ ಮತ್ತೆ ಇನ್ನೊಬ್ಬರ ಜೊತೆ ಯಾರೋ ಹೋಗಿ ಮಾತಾಡ್ತೀವಿ ಹೀಗೆ ಪ್ರತಿಯೊಂದು ನಮ್ಮ ವ್ಯವಹಾರಗಳೆಲ್ಲಾನು ವ್ಯಾಪಾರನೇ ಈ ವ್ಯಾಪಾರ ಈ ವ್ಯವಹಾರಗಳ ನಡೀಬೇಕು ಅಂದರೆ ಅದರ ಹಿಂದೆ ಒಂದು ಕಾರಣ ಇರಲೇಬೇಕು ಅದಕ್ಕೆಲ್ಲ ಕಾರಣೀಭೂತವಾದ ಆ ಕಾರಣಗಳಿಗೆ ಕಾರಣವಾದಂತಹ ಶಕ್ತಿನೇ ಆದಿಶಕ್ತಿ ಅದು ಪರಾತ್ಪರ ಶಕ್ತಿ ಈ ಸೃಷ್ಟಿ ಆಗೋದಕ್ಕೆ ಮೊದಲು ಇತ್ತು ಇವತ್ತು ಇದೆ ನಾಳೆನೂ ಇದೆ ಮುಂದಕ್ಕೂ ಇರುತ್ತೆ ಇಲ್ಲಿ ನಡೆಯುವಂತಹ ಎಲ್ಲ ಚಲನವಲನಗಳಿಗೂ ಮುಖ್ಯ ಕಾರಣವಾದಂತಹ ಆ ಶಕ್ತಿ ಕುರಿತಾದಂತಹ ಆ ಪರಾತ್ಪರ ಶಕ್ತಿ ಕುರಿತಾದಂತಹ ಹಾಡು ಯಾವ ಶಕ್ತಿ ಅಂದರೆ ಯಾವ ಆದಿಶಕ್ತಿಯ ಶಕ್ತಿ ನಮಗೆ ನೀರಲ್ಲಿ ತಂಪನ್ನು ಕೊಟ್ಟಿದೆಯೋ ಗಾಳಿಯಲ್ಲಿಗೆ ಗಾಳಿಗೆ ವೇಗವನ್ನು ಅಂದರೆ ಗಾಳಿ ನೋಡಿ ಅಹಿತವಾಗಿ ಬೀಸ್ತಾ ಇರುತ್ತೆ ಇದಕ್ಕಿದಂಗೆ ರಭಸವಾಗಿ ಬೀಸುತ್ತೆ ಅಂದರೆ ವೇಗವಾಗಿ ಬೀಸುತ್ತೆ ಆ ಗಾಳಿಗೆ ವೇಗ ಕೊಟ್ಟವ್ರು ಯಾರು ನೀರಿಗೆ ತಂಪನ್ನು ಕೊಟ್ಟವರು ಯಾರು ಸೂರ್ಯನಲ್ಲಿ ಆ ಕಾಂತಿಯನ್ನು ತುಂಬಿದವರು ಯಾರು ಚಂದ್ರನಲ್ಲಿ ಮತ್ತೆ ಆ ಬೆಳದಿಂಗಳ ತಂಪನ್ನು ಕೊಟ್ಟವರು ಯಾರು ನಕ್ಷತ್ರಗಳು ಸುಂದರವಾಗಿ ನಗೋ ಥರ ಮಾಡೋರು ಯಾರು ಹೂವಿನಲ್ಲಿ ಒಂದು ಪರಿಮಳ ಅಂದರೆ ಹೂವಿನಲ್ಲಿ ಮಲ್ಲಿಗೆ ಹೂ ತಗೊಳ್ಳಿ ಅದರ ಪರಿಮಳ ಸುಗಂಧ ಎಷ್ಟು ಚೆನ್ನಾಗಿರುತ್ತೆ ಆ ಹೂವಿಗೆ ಯಾರು ಕೊಟ್ಟರು ಆ ಪರಿಮಳವನ್ನು ಆ ಹೂವಿಗೆ ಪರಿಮಳವಾಗಿ ಹಕ್ಕಿಯ ಕಂಠದಲ್ಲಿ ಕೋಗಿಲೆ ಎಷ್ಟು ಒಂದು ಇಂಪಾಗಿ ಹಾಡುತ್ತೆ ಆ ಕೋಗಿಲೆ ಕಂಠಕ್ಕೆ ಆ ನಯವಾದ ಸ್ವರವನ್ನು ಕೊಟ್ಟಿದ್ದ್ಯಾರು ಕಲ್ಲಿನಲ್ಲಿ ಘನೀಭೂತ ಶಕ್ತಿಯಾಗಿ ಅಂದರೆ ಕಲ್ಲಿ ದೇವರಲ್ಲಿ ಒಂದು ಕಲ್ಲನ್ನು ಒಂದು ಶಿಲ್ಪಿ ಏನು ಮಾಡಬಲ್ಲ ಸುಂದರವಾದಂತಹ ಒಂದು ಶಿ ವಿಗ್ರಹವನ್ನಾಗಿ ಮಾಡಬಲ್ಲ ಆ ಶಕ್ತಿಯನ್ನು ಶಿಲ್ಪಿಯಲ್ಲಿ ಕೊಟ್ಟವ್ರು ಯಾರು ಅದೇ ಶಕ್ತಿ ಇದಕ್ಕೆಲ್ಲ ಯಾರ ಕಾರಣರದೋ ಆ ಶಕ್ತಿನೇ ಆದಿಶಕ್ತಿ ಅಂದರೆ ನೀರಿನಲ್ಲಿ ತಂಪನ್ನು ಕೊಟ್ಟಿರುವ ಗಾಳಿನಲ್ಲಿ ವೇಗವನ್ನು ಸೂಚಿಸಿರುವ ಸೂರ್ಯನಲ್ಲಿ ಬೆಳಕನ್ನು ತುಂಬಿರುವ ಚಂದ್ರನಲ್ಲಿ ಕಾಂತಿಯನ್ನೀರು ಕಾಂತಿಯಾಗಿ ಇರುವ ನಕ್ಷತ್ರದಲ್ಲಿ ನಗೆ ಥರ ಕಾಣ್ತಾ ಇರುವಂತಹ ಹೂವಿನಲ್ಲಿ ಪರಿಮಳವಾಗಿರುವಂತಹ ಹಕ್ಕಿಯ ಕಂಠದಲ್ಲಿ ಇಂಪನ್ನು ಕೊಟ್ಟಿರುವಂತಹ ಕಲ್ಲಿನಲ್ಲಿ ಘನೀಭೂತ ಶಕ್ತಿಯಾಗಿ ಅಂದರೆ ಕಲ್ಲಿ ಎಷ್ಟು ಗಟ್ಟಿ ಅಲ್ವಾ ಆ ಗಟ್ಟಿ ಮಾಡಿದವರು ಯಾರು ನೀರು ಅಷ್ಟು ಮೃದುವಾಗಿರೋದೇನೋ ನೀರಿಗೆ ರೂಪನೇ ಇಲ್ದೇ ಇರೋದೇನೋ ಕಲ್ಲಿಗಿರುವಂತಹ ರೂಪಗಳೇನು ಯಾರು ಕೊಟ್ಟರು ಆ ಕಲ್ಲಿಗೆ ರೂಪ ಎಲ್ಲೆಲ್ಲಿ ನೆಲೆ ನಿಂತಿದೆಯೋ ಆ ಶಕ್ತಿನೇ ಆದಿಶಕ್ತಿ ಈ ಶಕ್ತಿ ಏನು ಮಾಡಿದೆ ಹುಳಿನಲ್ಲಿ ಸೇರಿಕೊಂಡು ಅಂದರೆ ಹುಳಿಯಿಂದ ಶಿಲ್ಪಿ ಕೆತ್ತುವಂಥ ಹುಳಿನಲ್ಲಿ ಆ ಆದಿಶಕ್ತಿನೇ ಸೇರಿಕೊಂಡು ಶಿಲ್ಪಿಯನ್ನು ಮಾಡಿದೆ ಕುಂಚದಲ್ಲಿ ಆದಿಶಕ್ತಿ ಸೇರಿಕೊಂಡು ಚಿತ್ರಕಾರನನ್ನಾಗಿ ಮಾಡಿದೆ ಲೇಖನಿ ಅಂದರೆ ಬರೆಯುವಂತಹ ಲೇಖನಿಯಲ್ಲಿ ಸೇರಿಕೊಂಡು ಒಬ್ಬ ಮನುಷ್ಯನನ್ನ ಕವಿಯಾಗಿ ಮಾಡಿದೆ ನಾದದಲ್ಲಿ ಬೆರೆತು ಅಂದರೆ ಸಂಗೀತ ಸ್ವರಗಳಲ್ಲಿ ಬೆರೆತು ಅದನ್ನ ಗಮಕಿ ಅಂದರೆ ಹಾಡುಗಾರನನ್ನಾಗಿ ಮಾಡಿದೆ ಆಮೇಲೆ ಅಭಿನಯದಲ್ಲಿ ಸೇರಿಕೊಂಡು ನೃತ್ಯಕಾರನನ್ನಾಗಿ ಮಾಡಿದೆ ಜ್ಞಾನದಲ್ಲಿ ಅಂದ್ರೆ ಜ್ಞಾನದಲ್ಲಿ ಸೇರಿಕೊಂಡು ಎಷ್ಟೋ ಜನ ವಿಜ್ಞಾನಿಗಳನ್ನು ಕೊಟ್ಟಿದೆ ವಿಶ್ವಜ್ಞಾನಿಗಳನ್ನು ಕೊಟ್ಟಿದೆ ತತ್ವಜ್ಞಾನಿ ರಾಜಕಾರಣಿ ಸಂತರು ಅಂದರೆ ಋಷಿಗಳು ಸಾಮ್ರಾಟರು ಅಂದರೆ ಮಹಾ ಮಹಾರಾಜರು ಇಷ್ಟನ್ನೆಲ್ಲ ಸೃಷ್ಟಿಸಿದೆ ಯಾವುದು ಅದೊಂದೇ ಶಕ್ತಿ ಆದಿಶಕ್ತಿ ಹೀಗೆ ಅಣುರೇಣು ತೃಣಕಾಷ್ಟಗಳಲ್ಲೂ ಅಂದರೆ ಸಣ್ಣ ಕಣದಿಂದ ಹಿಡಿದು ಹಿರಿದಾದಂತಹ ಮ ಮರಗಳವರೆಗೂ ಅಣುರೇಣು ತೃಣಕಾಷ್ಟ ಪ್ರಪಂಚದಲ್ಲಿ ಇಂಥ ಕಡೆ ಆ ಶಕ್ತಿ ಇಲ್ಲ ಅನ್ನೋ ಹಾಗೆ ಇಲ್ಲ ಅಂತಹ ಎಲ್ಲ ಕಡೆ ಅಡಗಿರುವಂತಹದ್ದು ಅದೇ ಶಕ್ತಿ ಯಾವುದು ಆದಿಶಕ್ತಿ ಅದರ ಜೊತೆಗೆ ಈ ವಿಶ್ವ ವ್ಯಾಪಾರ ಪ್ರಪಂಚದಲ್ಲಿ ಇವತ್ತು ಏನೇ ನಡೆದರೂ ಅದೆಲ್ಲದಕ್ಕೂ ಕಾರಣವಾಗಿರುವಂತಹ ಅದರ ಹಿಂದೆ ಬೆರೆತಿರುವಂತಹ ಆ ಚೈತನ್ಯ ಆ ಶಕ್ತಿ ಸ್ವರೂಪವನ್ನು ಆ ಸೌಂದರ್ಯವನ್ನು ಆ ಶಕ್ತಿಯ ಸೌಂದರ್ಯವನ್ನು ಕುರಿತು ಹಾಡುವಂತಹ ಹಾಡು ಒಂದು ಶಾಂತಲೆ ಹಾಡ್ತಾಳೆ ಹೃದಯ ತುಂಬಿ ಹಾಡ್ತಾಳೆ ಮಲದಾರ ತುಂಬಿ ಹಾಡ್ತಾಳೆ ಮೊದಲು ಚರಣದ ಆಲಾಪನೆಯನ್ನು ತಗೊಳ್ತಾಳೆ ಹಾಡೋಕೆ ಮೊದಲು ನಂತರ ಅದು ಸುತ್ತಿ ಅಂದರೆ ಆ ಆಕಾರಗಳೆಲ್ಲ ಸುತ್ತುಕೊಂಡು ಹೊರಟಂತಹ ರಾಗ ಲೈಗಳೊಡನೆ ಕ್ರಮೇಣವಾಗಿ ನಿಧಾನವಾಗಿ ಶುರು ಮಾಡಿದಂತಹ ಶಾಂತಲೆ ಮೇಲೇರ ತೊಳಗಿದಳು ಅಂದರೆ ಮೇಲ್ಗಡೆ ಮೇ ಮೇಲಿನ ಸ್ವರದಲ್ಲಿ ಹಾಡೋಕ್ಕೆ ಶುರು ಮಾಡ್ತಾಳೆ ಅದು ಯಾವ ಹಾಡು ಬೃಂದಾವನ ಲೀಲೆ ಬೃಂದಾವನ ಲೀಲೆ ಸುಮಸುಂದರ ತರುಲತೆಗಳ ಬೃಂದಾವನ ಲೀಲೆ ಸುಪ್ರಬೋಧ ಚಂದ್ರೋದಯ ರಾಗಾರುಣ ಜಾಲೆ ಗಿರಿಸಿರಿ ಬನ ಸಂಚಾರಿಣಿ ತುಂಗಾಜಲ ನೀಲೆ ದಲದಲ ಮೆದುಹಾಸಲಿ ಗ್ವಾನಸುಪ್ತ ಲೋಲೆ ಮಲೆನಾಡಿನ ಕೋಗಿಲೆಯೇ ಬಯಲು ನಾಡ ಮಲ್ಲಿಗೆಯೇ ವಂಗ ವಿಷಯ ಭೃಂಗವೇ ಧವಳಗಿರಿಯ ಶೃಂಗವೇ ಕಾವೇರಿ ಗೋದಾವರಿ ಗಂಗೆ ಯಮುನೆ ಸಿಂಧುವೆ ಶತಶತ ಶತಮಾನಗಳ ಗುಪ್ತಗಾಮಿ ಚೇತನವೆ ಋತು ಋತುವಿಗೂ ಹೂವಾಗಿ ಫಲವಾಗುವ ತನಿ ರಸವೇ ಚಿಲಿಮಿಲಿಯಂದ ಮೋದದಿ ನಲಿ ಕೂಜನವೇ ಮಧುತರ ಮಂದಾನಿಲ ಸೌಗಂಧದ ಸಿರಿ ಪರಿಮಳವೇ ನಸು ಹಸುರಿನ ಹಿಮಮಣಿಯೇ ಎಳೆ ಬಿಸಿಲಿನ ಮೇಲುದವೆ ಬಿರಿದ ಮುಗುಳ ಬಿಂಕವೇ ತೆರೆದ ಸೋಗೆ ನರ್ತನವೇ ನಿರ್ಭರ ನಿರ್ಜರಣಿಯ ಜಲಪಾತದ ಗಿರಿಗರ್ಜನೆಯೇ ನಡು ನಿಶೆಯುಳು ನರ್ತಿಸುವ ಜ್ವಲಿಸುವ ನವತಾರಗೆಯೇ ಕಾರ್ಮೋಡವೆ ಕಣ್ತೆರೆಯಿತೋ ಸೆಳೆಮಿಂಚಿನ ಸೆಳೆ ಮಿಂಚಿನ ಸಂಚಳವೇ ತಣಿಯುತಲಿರೆ ತಂಗದಿರನ ಚುಂಬನಿಯೇ ಮುಗಿಲ ಮಲೆಕಾನನ ಕಾನನ ಅಲೆ ಮನೆದ ಬಯಕೆ ಧೇನುವೆ ಮಿಡಿದ ವೀಣಾ ಕ್ಷಣಿತವೆ ಸ್ವರ್ಣ ಕುಂಚ ವರ್ಣವೇ ತಲ್ಪವೆ ಗಗನ ಗಂಗೆ ನವತರಂಗೆ ಶಿವಶೃಂಗೋತ್ಪ್ರಾಸಿಯೇ ಅಣು ಅಣುವಲಿ ಜಲಕಣದಲ್ಲಿ ಘನತರಸ್ವರೂಪಿಯೇ ಕಲಕಲಾವಿದಂತರಂಗದಾನಂದದ ಸ್ಫೂರ್ತಿಯೇ ರವಿಗೆ ತೇಜ ಶಶಿಗೆ ಕಾಂತಿ ವೇಗದಾತೆಯೇ ಓಂ ನಮೋ ಅನ್ನಪೂರ್ಣೆ ಸ್ವಸಂಪೂರ್ಣ ಕಾರಿಣಿ ಓಂ ನಮೋ ರಸೋಲ್ಲಾಸ ರಾಗ ರಾಗಿಣಿ ಓಂ ನಮೋ ಶಾಂತಿ ಪುಷ್ಟಿ ಪೂರ್ಣಧಾರಿಣಿ ಓಂ ನಮೋ ಶಾಂತಿ ನಮೋ ಕಾಂತಿ ನಮೋ ಕ್ಷಾಂತರೂಪಿಣಿ ಆಗಲೇ ಹೇಳಿದ ವರ್ಣನೆ ಎಲ್ಲ ಈ ಪದ್ಯದಲ್ಲಿ ತುಂಬಿದೆ ಇಂತಹ ಸುಮಧುರವಾದ ಹಾಡನ್ನು ಹಾಡ್ತಾಳೆ ಹಾಡು ಶ್ರೋತೃಗಳನ್ನು ಮೋಹಮುಗ್ಧರನ್ನಾಗಿ ಮಾಡಿತು ರಾಜವಾಡೆ ಸಂಪೂರ್ಣ ಓಂಕಾರದ ಝೇಂಕಾರದ ನಾದಮಯವಾಯಿತು ಶ್ರೋತೃಗಳು ಭಕ್ತಿ ರಸದಲ್ಲಿ ಓಲಾಡಿ ಹೋದರು ಹಾಡು ಮುಗಿತಾಯಕ್ಕೆ ಬಂದ ಕೂಡಲೇ ರಾಜಮಾತೆಯವರು ಓಡಿ ಬಂದು ತಮ್ಮ ಸೊಸೆಯನ್ನು ಅಪ್ಪಿ ಮುದ್ದಾಡಿದರು ಸಭೆ ಚಪ್ಪಾಳೆ ತಟ್ಟಿ ಮುಕ್ತ ಕಂಠದಿಂದ ಗಾಯಕಿಯನ್ನು ಹೊಗಳಿತು ಆದರೆ ಯಾರಿಗೂ ತಿಳಿದಿರಲಿಲ್ಲ ಹಾಡಿದವಳು ಹೊಯ್ಸಳ ಸಾಮ್ರಾಜ್ಯದ ಭಾವಿ ಮಹಾರಾಜ್ಞಿ ಎಂದು ಹಾಡು ಶ್ರೋತೃಗಳ ಇಷ್ಟು ದೊಡ್ಡ ಹಾಡನ್ನು ಅರ್ಥಗರ್ಭಿತವಾಗಿ ಹಾಡ್ತಾಳೆ ಶಾಂತಲೆ ಈ ಹಾಡು ಶ್ರೋತೃಗಳನ್ನು ಕೇಳುಗರನ್ನು ಮೋಹಮುಗ್ಧರನ್ನಾಗಿ ಎಲ್ಲರೂ ಆ ಹಾಡಲಿ ತಲ್ಲೀನರಾಗಿ ಮನಸ್ಸು ತೇಲಾಡೋ ಥರ ಮಾಡಿಬಿಟ್ಟಿತ್ತು ಆ ರಾಜವಾಡೆ ರಾಜರ ಯೇಚಲಾದೇವಿ ಇದ್ದಂತಹ ರಾಜವಾಡೆ ಸಂಪೂರ್ಣವಾಗಿ ಓಂಕಾರ ಮತ್ತು ಝೇಂಕಾರಗಳಿಂದ ನಾದಮಯವಾಗೋಗ್ಬಿಟ್ಟಿತ್ತು ಇವರ ಹಾಡಿನಿಂದ ಅಪಕ್ಕವಾದಿಗಳ ಧ್ವನಿಯಿಂದ ಶ್ರೋತೃಗಳಂತೂ ಭಕ್ತಿರಸದಲ್ಲಿ ತೇಲಾಡ್ತಾ ಇದ್ರು ಹಾಡು ಇನ್ನೇನು ಮುಕ್ತಾಯಕ್ಕೆ ಬರ್ತಾ ಇದೆ ಆ ಹಂತದಲ್ಲಿ ರಾಜಮಾತೆ ಓಡಿ ಹೋಗಿ ತಮ್ಮ ಸೊಸೆಯನ್ನು ಅಪ್ಪಿಕೊಂಡು ಮುದ್ದು ಆಡ್ತಾರೆ ಆಗ ಆ ಸಭೆ ಅಲ್ಲಿದ್ದವರೆಲ್ಲೂ ಮುಕ್ತ ಕಂಠದಿಂದ ಹೊಗಳುತ್ತೆ ಅಪ್ಪ ಎಷ್ಟು ಚೆನ್ನಾಗಿ ಹಾಡಿದ್ಲು ಶಾಂತಲೆ ಈ ಗಾಯಕಿ ಹಾಡ್ದವ್ರನ್ನು ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತ ಪ್ರೋತ್ಸಾಹಿಸುತ್ತೆ ಚಪ್ಪಾಳೆ ತಟ್ಟುತ್ತೆ ಆದರೆ ಅಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ ರಾಜಮಾತೆಗೆ ತಪ್ಪಿದ್ರೆ ಈಗ ಹಾಡಿದವಳು ಮುಂದೆ ಈ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಞಿ ಆಗ್ತಾಳೆ ಭಾವಿ ಸಾಮ್ರಾಜ್ಞಿ ಎಂದೇ ಭವಿಷ್ಯದ ಇವಳು ಅಂತ ಯಾರಿಗೂ ಗೊತ್ತಿರಲಿಲ್ಲ ಶಾಂತಲೆ ಅರಮನೆಗೆ ಬಹುಬೇಗ ಹೊಂದಿಕೊಂಡಳು ಅಲ್ಲಿಯವರು ಬೇರೆ ಎಂಬ ಭಾವನೆಯೇ ಅವಳಿಗೆ ಬರಲಿಲ್ಲ ಎಲ್ಲರೂ ಪರಿಚಯಸ್ಥರೇ ಆಗಿದ್ದರು ತನಗೆ ಚಿರಪರಿಚಿತರೋ ಎನ್ನುವಂತೆ ಎಲ್ಲರೊಡನೆಯೂ ಕೂಡಿ ಮಾತನಾಡಿದಳು ಅರಮನೆಯ ದಾಸದಾಸೆಯರಿಗೆ ಸಖಿ ಜನಕ್ಕೆ ಅಕ್ಕರೆಯ ಅಮ್ಮಾಜೀ ಆಗಿಬಿಟ್ಟಳು ಕೊಡುವ ತೆಗೆದುಕೊಳ್ಳುವ ಜವಾಬ್ದಾರಿಯೂ ಅವಳ ಹೆಗಲಿಗೆ ಬಂತು ಅದರಿಂದಾಗಿ ರಾಜಮಾತೆಯರ ಜೊತೆಯಲ್ಲಿ ಆಗಾಗ ಅರಮನೆ ಅಂತಃಪುರ ಅಗ್ರಹಾರಗಳಿಗೆ ಹೋಗಿ ಬರುತ್ತಿದ್ದಳು ವಿಷ್ಣುವರ್ಧನರು ಕಾರ್ಯನಿಮಿತ್ತ ರಾಜವಾಡಿಗೆ ಬರುತ್ತಿದ್ದರು ಇಬ್ಬರೂ ಮೊದಮೊದಲು ಯಾವುದೇ ಅಭಿಪ್ರಾಯ ತಿಳಿಸಬೇಕಾಗಿದ್ದರೂ ರಾಜಮಾತೆಯವರ ಮೂಲಕ ಮುಟ್ಟಿಸುತ್ತಿದ್ದರು ಕ್ರಮೇಣ ಸೆಲುಗೆ ಬೆಳೆದು ನೇರ ಸಂಭಾಷಣೆ ಆರಂಭವಾಯಿತು ಸುಖಾಸನದ ಪಕ್ಕದಲ್ಲಿ ಎರಡೂ ಕಡೆ ವಿಷ್ಣುವನ್ನು ಶಾಂತಲೆಯನ್ನು ಕೂರಿಸಿಕೊಂಡು ಏಜಲಾದೇವಿ ಆತ್ಮೀಯವಾಗಿ ನಾಲ್ಕು ಮಾತನಾಡಲು ಆ ಮಾತು ಉರುಳಿ ಚಕ್ರವರ್ತಿ ಪದವಿಯ ವಿಷಯ ಬಂತು ಅಪ್ಪಾಜಿ ಹೊಯ್ಸಳ ಸಾಮ್ರಾಜ್ಯದ ನಿಷ್ಠಾವಂತ ಮಾಂಡಳಿಕರು ಮನ್ನೆಯರು ಡಣಾಯಕರು ಹೆಗ್ಗಡೆಗಳು ನಿನ್ನನ್ನೇ ಸಿಂಹಾಸನಕ್ಕೆ ಆರಿಸಿ ಕಿರೀಟ ಧಾರಣಾ ಮಹೋತ್ಸವಕ್ಕಾಗಿ ಶುಭ ದಿನವನ್ನು ಕಾಯುತ್ತಿದ್ದಾರೆ ಎಂದು ಶಾಂತಲೆಗೆ ಹೇಳಲಿಲ್ಲವೇ ಶಾಂತಲೆಗೆ ಇಲ್ಲಿ ಈ ದ್ವಾರ ಸಮುದ್ರದ ಅರಮನೆ ಬಹಳ ಬೇಗ ಹೊಂದ್ಕೊಂಡ್ಬಿಟ್ಲು ಈ ಪರಿಸರಕ್ಕೆ ಅವಳು ಬಹಳ ಬೇಗ ಹೊಂದ್ಕೊಂಡ್ಬಿಡ್ತಾಳೆ ತಾನು ಬೆಳೆದಿದ್ದು ಬಳ್ಳಿಗಾವಿಯಲ್ಲಿ ಅಲ್ಲಿಗೂ ಈ ದ್ವಾರ ಸಮುದ್ರದ ಜನಕ್ಕೂ ಇವಳಿಗೆ ವ್ಯತ್ಯಾಸನೇ ಗೊತ್ತಾಗಲಿಲ್ಲ ಇವರು ಹೊಸಬ್ರು ಅನ್ನೋ ಭಾವನೆ ಅವಳು ಬರಲೇ ಇಲ್ಲ ಎಲ್ಲರೂ ಪರಿಚಯ ಆಗೋಗ್ಬಿಟ್ರು ಇವಳಿಗೆ ಇವರೆಲ್ಲರೂ ಎಷ್ಟೋ ದಿನಗಳಿಂದ ಪರಿಚಯ ಇರೋರೇನೋ ಚಿರ ಪರಿಚಿತರು ಅಂದರೆ ಬಹಳ ಪರಿಚಿತ ಇರೋರೇನೋ ಅನ್ನೋ ಥರ ಇವಳು ಎಲ್ಲರ ಜೊತೆನೂ ಮಾತನಾಡ್ತಾ ಕೂ ಕೂಡಿ ಬಿಡಿ ಇದ್ಲು ಇದ್ಳು ಅರಮನೆಯ ದಾಸದಾಸಿಯರಿಗೆ ಅರಮನೆಯಲ್ಲಿ ಕೆಲಸ ಮಾಡುವಂಥ ಆಳು ಕಾಳುಗಳಿಗೆ ಸಖಿಯರಿಗೆ ಸೇವೆ ಮಾಡುವಂಥವ್ರಿಗೆಲ್ಲ ಆಕೆ ಪ್ರೀತಿಯಿಂದ ಆಕೆಯನ್ನು ಅಮ್ಮಾಜಿ ಅಂತ ಕರೆಯುವಷ್ಟರ ಮಟ್ಟಿಗೆ ಶಾಂತಲೆ ಇಷ್ಟ ಆಗೋದ್ಲು ಈ ರಾಜಮಾತೆ ದೇವಿ ಶಾಂತಲೆಗೆ ಕೊಡುವ ತೆಗೆದುಕೊಳ್ಳುವ ಅಂತ ಯಾರಾದರೂ ಏನಾದರೂ ಬಂದು ಕೇಳಿದ್ರೆ ನೋಡಮ್ಮ ನಿಂದು ಈ ಜವಾಬ್ದಾರಿ ಯಾರಾದರೂ ಏನು ಕೇಳಿದ್ರೆ ನೀನು ತೊಗೊಳ್ಬೇಕು ನೀನು ಕೊಡಬೇಕು ಅನ್ನೋಂಥ ಜವಾಬ್ದಾರಿ ಕೂಡ ಶಾಂತಲೆಗೆ ಕೊಟ್ಬಿಟ್ರು ರಾಜಮಾತೆ ದೇವಿ ಆ ಕಾರಣಕ್ಕೆ ರಾಜಮಾತೆ ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲೆಲ್ಲ ಶಾಂತಲೆ ಹೋಗಿ ಬರ್ತಾಯಿದ್ಲು ಎಲ್ಲೆಲ್ಲಿಗೆ ಅರಮನೆಗೂ ಹೋಗ್ತಾ ಇದ್ಳು ಅಂತಃಪುರ ಅಂದರೆ ರಾಣಿ ವಾಸಕ್ಕೂ ಹೋಗಿ ಬರ್ತಾಯಿದ್ಲು ಅಗ್ರಹಾರ ಅಂತಂದರೆ ಬ್ರಾಹ್ಮಣರು ವಾಸ ಮಾಡುವಂತಹ ಬೀದಿಯನ್ನ ಅಗ್ರಹಾರ ಅಥವಾ ಆ ಒಂದು ಪ್ರದೇಶವನ್ನು ಅಗ್ರಹಾರ ಅಂತ ಕರೀತಾರೆ ಅಲ್ಲಿಗೂ ಸಹ ರಾಜಮಾತೆ ಜೊತೆ ಹೋಗಿ ಬರ್ತಾ ಇದ್ಲು ಶಾಂತಲೆ ವಿಷ್ಣುವರ್ಧನ ಮೊದಲು ಏನಾದರೂ ಕೆಲಸದ ಮೇಲೆ ರಾಜಮಾತೆಯ ಇರುವಂತಹ ರಾಜವಾಡಿಗೆ ಬಂದರೆ ರಾಜಮಾತೆ ಇದ್ದಂತಹ ಜಾಗಕ್ಕೆ ಬಂದಾಗ ಇಬ್ಬರು ಮೊದ ಮೊದಲು ಏನಾದರೂ ಹೇಳಬೇಕು ಶಾಂತಲೆ ಏನಾದರೂ ವಿಷ್ಣುವರ್ಧನಕ್ಕೆ ಹೇಳಬೇಕು ಅಂದರೆ ಅಮ್ಮಾಜಿ ಇಂಥದ್ದು ಹೇಳಿ ಅಂತ ರಾಜಮಾತೆಯ ಮುಖಾಂತರ ವಿಚಾರವನ್ನು ತಿಳಿಸ್ತಾ ಇದ್ಲು ವಿಷ್ಣುವರ್ಧನ ಏನಾದರೂ ಹೇಳಬೇಕು ಅಂದರೆ ಅಮ್ಮ ಈ ಥರ ಅಂತ ರಾಜಮಾತೆ ಮುಖಾಂತರ ಶಾಂತಲೆಗೆ ತಿಳಿಸ್ತಾ ಇದ್ದ ಮೊದಲು ಮೊದಲಿಗೆ ಹೀಗಿದ್ದವರು ನಂತರ ಸಲಿಗೆ ಅವರಿಬ್ಬರ ಮಧ್ಯೆ ಸ್ನೇಹ ಹೆಚ್ಚಾಗಿ ಬೆಳೆದ ಹಾಗೂ ನೇರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಶಾಂತಲೆ ವಿಷ್ಣುವರ್ಧನ ಒಬ್ಬರನ್ನೊಬ್ಬರು ಸಂಭಾಷಣೆ ಮಾಡೋಕ್ಕೆ ಶುರು ಮಾಡಿದ್ರು ಸುಖಾಸನದ ಪಕ್ಕದಲ್ಲಿ ಅಂದರೆ ಆರಾಮವಾಗಿ ಏಚಲಾದೇವಿ ಕೂತ್ಕೊಳ್ಳುವಂತಹ ಒಂದು ಸಿಂಹಾಸನದ ಆ ಕಡೆ ವಿಷ್ಣುವರ್ಧನ ಈ ಕಡೆ ಶಾಂತಲೆ ಇಬ್ಬರನ್ನು ಕೂರಿಸಿ ಸ್ವಲ್ಪ ಆತ್ಮೀಯವಾಗಿ ನಾಲ್ಕು ಮಾತು ಮಾತಾಡೋಣ ಅಂತ ಇಷ್ಟಪಟ್ಟಲು ಆದರೆ ಮಾತಾಡ್ತಾ ಮಾತಾಡ್ತಾ ಆ ಮಾತು ಚಕ್ರವರ್ತಿ ಪದವಿ ಹೊಯ್ಸಳೇಶ್ವರ ಚಕ್ರವರ್ತಿ ಯಾರು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋ ಪದ ಅನ್ನೋ ವಿಚಾರದ ಕಡೆ ಹೊರಳುಬಿಡ್ತು ಶ ರಾಜಮಾತೆ ಹೇಳ್ತಾಳೆ ಅಪ್ಪಾಜಿ ಅಂದರೆ ವಿಷ್ಣುವರ್ಧನನ್ನು ಏಚಲ ದೇವಿ ಅಪ್ಪಾಜಿ ಅಂತ ಕರಿತಾ ಇದ್ರು ಅಪ್ಪಾಜಿ ಈ ಹೊಯ್ಸಳ ಸಾಮ್ರಾಜ್ಯದ ಈಗ ಎರೆಯಂಗ ಸತ್ತ ಮೇಲೆ ಅಲ್ಲಿ ಎರೆಯಂಗ ಆದಮೇಲೆ ಮಗ ಸತ್ತು ದೊಡ್ಡ ಮಗ ಸತ್ತೋಗ್ತಾನಲ್ಲ ಆ ದೊಡ್ಡ ಮಗ ಸತ್ತೋದ್ಮೇಲೆ ಯಾರೂ ರಾಜನೇ ಇರೋದಿಲ್ಲ ಇವರಾಜ ನಾಗೇ ಇರ್ತಾನೆ ವಿಷ್ಣುವರ್ಧನ ಈಗ ವಿಷ್ಣುವರ್ಧನನ್ನ ರಾಜನನ್ನಾಗಿ ಮಾಡುವಂತಹ ಸ ಸಮಯ ಹತ್ತಿರವಾಗ್ತಾ ಇದೆ ಅಂತ ಆಗಿನ ಕಾಲದಿಂದ ರಾಜ ಮನೆತನಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬದ್ಧ ಇದ್ದ ಮನ್ ಮಂತ್ರಿಗಳು ಹೆಗ್ಗಡೆಗಳು ಅಂದರೆ ಮೇಲಧಿಕಾರಿಗಳು ಎಲ್ಲರೂ ಸೇರಿ ನಿನ್ನನ್ನೇ ಸಿಂಹಾಸನ ಆರಿಸಿ ಸಿಂಹಾಸನಾಧೀಶನನ್ನಾಗಿ ಅಂದ್ರೆ ನೀನೇ ರಾಜನನ್ನಾಗ ಆಗಬೇಕು ನೀನೇ ರಾಜನಾಗಬೇಕು ಕಿರೀಟ ಧಾರಣಾ ಮಹೋತ್ಸವ ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಒಂದು ಶುಭ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ಈ ವಿಚಾರನ ನೀನು ಶಾಂತಲಿಯಾಗಿ ಹೇಳಿಲ್ವ ಅಪ್ಪಾಜಿ ಅಂದರೆ ವಿಷ್ಣುವರ್ಧನನ ಕೇಳ್ತಾಳೆ ಆಗ ವಿಷ್ಣುವರ್ಧನ ಹೇಳ್ತಾನೆ ಇಲ್ಲ ಮಾತಾಜಿ ಅದನ್ನು ನಾನು ಹೇಳಬೇಕೆ ಡಣಾಯಕರ ಸುಪುತ್ರಿಗೆ ಸಾಮ್ರಾಜ್ಯದ ಭಾವಿ ಸಾಮ್ರಾಜ್ಞಿಗೆ ಅಷ್ಟು ರಾಜಕೀಯ ತಿಳಿದಿರುವುದಿಲ್ಲವೇ ಅದನ್ನು ನಾನು ಹೇಳಬೇಕಮ್ಮ ಈ ಡಣಾಯಕ ಸುಪುತ್ರಿ ಮಾರಸಿಂಗಮಯ್ಯನವರ ಅತ್ಯಂತ ಒಳ್ಳೆಯ ಮಗಳು ಇಳು ಅಂದರೆ ಒಳ್ಳೆಯ ಸುಪುತ್ರಿ ಸುಪುತ್ರಿವಳು ಮುಂದು ಭಾವಿ ಸಾಮ್ರಾಜ್ಯದ ಸಾಮ್ರಾಜ್ಞಿ ಮುಂದೆ ರಾಣಿಯಾಗೋಳು ಅವಳಿಗೆ ಅಷ್ಟು ಗೊತ್ತಾಗೋದಿಲ್ವಾ ರಾಜಕೀಯ ಅಷ್ಟು ಗೊತ್ತಾಗೋದಿಲ್ವ ಅಂದಾಗ ಆದರೂ ನಿನ್ನ ಬಾಯಿಂದ ಆ ಹರ್ಷದ ಸುದ್ದಿ ಬಂದರೆ ತುಂಬ ಹಿತವಲ್ಲವೇ ಆಗ ಇವಳು ಶಾಂತಲೆ ಅವ್ರಿಗೆ ಶಾಂತಲೆಗೆ ತಿಳಿಸು ಅನ್ನೋ ಲೆಕ್ಕದಲ್ಲಿ ಏಚಲಾದೇವಿ ದೇವಿ ಹೇಳ್ತಾಳೆ ಅವಳು ಗೊತ್ತಿದ್ರು ಸಹ ನೀನು ನಿನ್ನ ಬಾಯಿಂದ ಹೇಳಿದ್ರೆ ಒಳ್ಳೇದಲ್ವಾ ಅಂದಾಗ ಆಯಿತು ಮಹಾರಾಣಿಯವರೇ ತಮ್ಮ ತಾಯಿಗೆ ಹೇಳ್ತಾರೆ ಆಯಿತು ಮಹಾರಾಣಿಯವರೇ ಅಂದ್ಬಿಟ್ಟು ಶಾಂತಲೆ ಕಡೆ ತಿರುಗಿ ವಿಷ್ಣುವರ್ಧನ ಕೂಡಲೇ ಎದ್ದು ನಿಂತು ಕೈ ಮುಗಿದು ವಿನಯದಿಂದ ನಿವೇದಿಸಿಕೊಂಡಳು ಶಾಂತಲ ಯಾವಾಗ ಹೇಳಬೇಕು ಅಂತ ವಿಷ್ಣುವರ್ಧನ ಶಾಂತಲೆ ಕಡೆ ತಿರುಗ್ತಾನೋ ಆಗ ಅವಳು ಬೇಗ ನಿಂತ್ಕೊಂಡು ಕೈ ಮುಗಿದು ನಿವೇದಿಸಿಕೊಳ್ತಾಳೆ ಕೇಳ್ಕೊಳ್ತಾಳೆ ಶಾಂತಲ ಏನಂತ ಕ್ಷಮಿಸಿ ಮಹಾಪ್ರಭು ಕ್ಷಮಿಸಿ ಮಾತಾಜಿ ನಾನು ಚಿಕ್ಕವಳು ಸೂರ್ಯನ ಎದುರಿನಲ್ಲಿ ಕಿರುಹಣತೆಗೇಕೆ ಪ್ರತಿಷ್ಠೆ ಬೇಡ ನಾನು ಬಹಳ ಚಿಕ್ಕವಳು ನೀವು ನನ್ನ ಹತ್ರ ಈ ವಿಚಾರ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು ನೀವು ಸೂರ್ಯ ಇದ್ದ ಹಾಗೆ ಇಡೀ ಪ್ರಪಂಚನ ಬೆಳಗುವಂತಹ ಪ್ರಪಂಚಕ್ಕೆ ಬೆಳಕು ಕೊಡುವಂತಹ ಸೂರ್ಯ ಇದ್ದ ಹಾಗೆ ನೀವು ನಿಮ್ಮ ಮುಂದೆ ಈ ಕಿರು ಹಣತೆ ದೊಡ್ಡ ಸೂರ್ಯನ ಮುಂದೆ ಒಂದು ಚಿಕ್ಕ ದೀಪ ಬೆಳಗದೆ ಅದಕ್ಕೆ ಎಷ್ಟು ಮಾತ್ರ ಬೆಳಕಿರುತ್ತೆ ಆ ಬೆಳಕು ಎಷ್ಟು ಮಾತ್ರ ಕಾಣುತ್ತೆ ಹಾಗೇ ಈ ಸೂರ್ಯನೇ ಕಣ್ಣು ಮುಂದೆ ಇರಬೇಕಾದ್ರೆ ಈ ಚಿಕ್ಕ ಹಣತೆ ಚಿಕ್ಕ ದೀಪಕ್ಕೆ ಯಾಕೆ ಒಂದು ಪ್ರತಿಷ್ಠೆ ಇಷ್ಟೊಂದು ಮರ್ಯಾದೆ ಸೂರ್ಯನ ಶ್ರೇಯಸ್ಸಿಗೆ ಜ್ಯೋತಿಯ ಹಾರೈಕೆ ಆರತಿಯ ರೂಪದಲ್ಲಿ ವ್ಯಕ್ ಅಭಿವ್ಯಕ್ತವಾಗಬೇಕು ಶಾಂತಲಾ ನೀನು ನಮ್ಮ ಮನೆಯ ಜ್ಯೋತಿ ಅಷ್ಟೇ ಅಲ್ಲ ಈ ಸಾಮ್ರಾಜ್ಯದ ಸಕಲ ಸಂಪದಕ್ಕೂ ನೀನು ರಾಜಲಕ್ಷ್ಮಿ ಇಂದಿನವರೆಗೂ ಕತ್ತಲಾಗಿದ್ದ ಅರಮನೆ ನಿನ್ನಿಂದ ಬೆಳಕಾಗಬೇಕಾಗಿದೆ ಹೊಯ್ಸಳರು ಚಾಲುಕ್ಯರಿಂದ ಸಂಪೂರ್ಣ ಸ್ವತಂತ್ರರಾಗಿ ಸಾಮ್ರಾಟನಿಸಿ ಬಾಳಬೇಕಾಗಿದೆ ನಿನ್ನಂಥವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರುವುದರಿಂದ ಅದು ವೃದ್ಧಿಯಾದೀತು ನಿನ್ನ ಶೀಲ ಸದ್ಗುಣ ಸೌಜನ್ಯಗಳಿಂದ ನಾಡಿನ ಆತ್ಮಬಲ ಹೆಚ್ಚೀತು ತಿಳಿಯಿತೆ ಶಾಂತರ ಹೇಳಿದಾಗ ದೊಡ್ಡ ಸೂರ್ಯನ ಮುಂದೆ ಚಿಕ್ಕ ಬೆಳತೆ ಚಿಕ್ಕ ಒಂದು ಬೆಳಕು ಕೊಡುವ ಹಣತೆಗೆ ಯಾಕಮ್ಮ ಇಷ್ಟೊಂದು ಪ್ರತಿಷ್ಠೆ ಮರ್ಯಾದೆ ಅಂದಾಗ ಯಚ್ಲಾದೇವಿ ಹೇಳ್ತಾರೆ ಸೂರ್ಯನ ಶ್ರೇಯಸ್ಸಿಗೆ ಅಷ್ಟೊಂದು ದೂ ದೊಡ್ಡ ಸೂರ್ಯ ಶ್ರೇಯಸ್ಸು ಅವನಿಗೆ ಒಳ್ಳೆಯದಾಗಬೇಕು ಅಂತಂದರೆ ಈ ಸಣ್ಣ ಹಣತೆ ಜ್ಯೋತಿ ಆಗಬೇಕು ಜ್ಯೋತಿಯಲ್ಲಿ ಆರತಿ ಇರ್ತೀವಲ್ಲ ದೇವರಿಗೆ ದೇವರೇ ಮಹಾನ್ ಬೆಳಕು ಆ ಬೆಳಕಿಗೆ ಕಿರು ಹಣತಿಯ ಮೂಲಕ ನಾವು ಯಾವಾಗ ಆರತಿ ದೀಪ ಹಚ್ತೀವಲ್ಲ ಹಾಗೆ ಆ ದೀಪದ ಹಾರೈಕೆ ಆರತಿ ರೂಪದಲ್ಲಿ ಅಭಿವ್ಯಕ್ತ ಆಗಬೇಕು ಅಂದರೆ ನಾವು ನಡ್ಕೊಳ್ಬೇಕು ಶಾಂತಲಾ ನೀನು ನಮ್ಮ ಮನೆಯ ಜ್ಯೋತಿ ನಮ್ಮ ಮನೆಗೆ ಬೆಳಕು ನೀನು ಅಷ್ಟೇ ಅಲ್ಲ ಈ ಸಾಮ್ರಾಜ್ಯದ ಈ ಸ ಹೊಯ್ಸಳ ಸಾಮ್ರಾಜ್ಯ ಎಲ್ಲ ಸಂಪತ್ತಿಗೂ ನೀನು ರಾಜಲಕ್ಷ್ಮಿ ಇದ್ದ ಹಾಗೆ ಇವತ್ತಿನವರೆಗೂ ಕತ್ತಲಾಗಿತ್ತು ನಮ್ಮ ಅರಮನೆ ಅದು ನಿನ್ನಿಂದ ಬೆಳಕನ್ನು ಪಡಿಬೇಕು ಹೊಯ್ಸಳರು ಚಾಲುಕ್ಯರಿಂದ ಸ್ವತಂತ್ರರಾದ ಮೇಲೆ ಸ್ವತಂತ್ರರಾಗಿ ಇನ್ನು ಅವರು ಸ್ವತಂತ್ರ ಪೂರ್ತಿ ಆಗಿರಲಿಲ್ಲ ಆಗಾಗ ಚಾಲುಕ್ಯರ ಒಂದು ಯುದ್ಧ ಆಗ್ತಾನೇ ಇತ್ತು ಅದಕ್ಕೋಸ್ಕರ ಹೊಯ್ಸಳರು ಏನು ಮಾಡಬೇಕು ಕಲ್ಯಾಣಿ ಚಾಲುಕ್ಯರಿಂದ ಇನ್ನೂ ಸ್ವತಂತ್ರ ಪಡಿಬೇಕು ಆ ಸ್ವತಂತ್ರ ಪಡೆದು ಸಾಮ್ರಾಟ ಅನಿಸ್ಕೊಳ್ಬೇಕು ಆ ಕೆಲಸ ನಿನ್ನಿಂದ ಆಗಬೇಕು ನಿನ್ನಂಥವಳು ನಮ್ಮ ಮನೆಗೆ ಸೊಸೆಯಾಗಿ ಬರೋದರಿಂದ ಅದು ಸಾಧ್ಯವಾಗುತ್ತೆ ವೃದ್ಧಿ ಆಗುತ್ತೆ ಅಂದರೆ ಬೆಳವಣಿಗೆ ಆಗುತ್ತೆ ಅದು ನಿನ್ನ ಶೀಲ ನಿನ್ನ ನಡವಳಿಕೆ ನಿನ್ನ ಗುಣ ನಿನ್ನ ಸೌಜನ್ಯ ಅಂದರೆ ನಿನ್ನ ಒಂದು ನಡವಳಿಕೆಯ ರೀತಿ ನಮ್ಮ ನಾಡಿಗೆ ಆತ್ಮಬಲ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಆ ಆತ್ಮಬಲವನ್ನು ಹೆಚ್ಚಿಸೋ ಹಾಗಾಗುತ್ತೆ ಗೊತ್ತಾಯ್ತಾ ಅಂತ ರಾಜಮಾತೆ ಹೇಳ್ತಾರೆ ಸತ್ಯವಾದ ಮಾತು ಮಾತಾಜಿ ಅಂತಃಪುರದ ಪಾತಿವ್ರತೆ ಪ್ರಜಾಕೋಟಿಯ ಧಾರ್ಮಿಕ ಪ್ರವೃತ್ತಿ ಇವೇ ಆಳುವ ಪ್ರಭುಗಳಿಗೆ ವಜ್ರರಕ್ಷೆ ರಾಷ್ಟ್ರದಲ್ಲಿ ನೀತಿ ನೆಲೆಗೊಂಡಿರಬೇಕು ಧರ್ಮ ಸದಾ ವರ್ಧಿಸುತ್ತಿರಬೇಕು ಇಲ್ಲವಾದರೆ ಪತನಕ್ಕೆ ನಾಂದಿ ಹಾಡಿದಂತಾಗುತ್ತದೆ ಹೌದಮ್ಮ ನೀನು ಹೇಳಿದ್ದು ಸರಿಯಾದ ಮಾತು ಅಂತಃಪುರದ ಪಾತಿವೃತ್ಯ ಅಂದರೆ ನಮ್ಮ ಅರಮನೆ ಒಳಗಡೆ ಎಷ್ಟು ಒಳ್ಳೆಯದಾಗಿರುತ್ತೋ ಗುಣನಡಿಕೆ ನಡವಳಿಕೆಗಳು ಅಂದರೆ ರಾಜ ರಾಣಿಯರು ಅಥವಾ ಅಲ್ಲಿ ಅರಮನೆಯಲ್ಲಿರುವಂತಹ ರಾಣಿಯರು ಎಷ್ಟು ಪವಿತ್ರವಾಗಿ ನಡ್ಕೊಳ್ತಾರೋ ಅದೇ ಪ್ರಜಾಕೋಟಿ ಆ ರಾಜ್ಯದ ಪ್ರಜೆಗಳಿಗೆಲ್ರಿಗೂ ಧಾರ್ಮಿಕ ಪ್ರವೃತ್ತಿ ಅವರು ನೋಡಿ ಇವರು ಕಲಿತಾರೆ ಓ ಶುದ್ಧವಾದ ಚಾರಿತ್ರವನ್ನು ಹೊಂದಿರುವಂತಹ ರಾಣಿ ನಾವೂ ಶುದ್ಧವಾಗಿರಬೇಕು ಅನ್ನುವಂತಹ ಪಾವಿತ್ರ್ಯತೆ ಜನಗಳಲ್ಲೂ ಬರುತ್ತೆ ಇದೇ ಆಳುವ ಪ್ರಜೆಗಳಿಗೆ ಅಂದರೆ ಈ ರಾಜ್ಯವನ್ನು ಆಳುವಂತಹ ಪ್ರಜೆಗಳಿಗೆ ವಜ್ರರಕ್ಷೆ ಇದ್ದ ಹಾಗೆ ನಾವು ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಶೀಲ ಸದ್ಗುಣಗಳಿಂದ ಇರ್ತೀವೋ ಅದೇ ಥರ ಜನರು ಇದ್ದಾಗ ನಮಗದೊಂಥರ ಒಂದು ಸೆ ಸೆಕ್ಯೂರಿಟಿ ಇದ್ದ ಹಾಗೆ ವಜ್ರರಕ್ಷೆ ಇರೋ ಥರ ರಾಷ್ಟ್ರದಲ್ಲಿ ಯಾವತ್ತೂ ನೀತಿ ನೆಲೆಗೊಂಡಿರಬೇಕು ಧರ್ಮ ಸದಾ ವರ್ಧಿಸುತ್ತಿರಬೇಕು ವರ್ಧಿಸು ಅಂದರೆ ಪ್ರಗತಿಯನ್ನು ಹೊಂದುತ್ತಾ ಇರಬೇಕು ಇವತ್ತು ಒಂದು ಎರಡು ನಾಲ್ಕು ಈ ಥರ ಇಮ್ಮಡಿಯಾಗ್ತಾ ಹೋಗಬೇಕು ಇಲ್ಲವಾದರೆ ಪತನಾಗೋಗ್ಬಿಡುತ್ತೆ ಆ ರಾಜ್ಯ ಅದು ಹಾಳದಂಗೆ ಅರ್ಥ ಅಂತ ವಿಷ್ಣುವರ್ಧನ ಹೇಳ್ತಾನೆ ಒಪ್ಪಿದೇಶ ಅಂತ ವಿಷ್ಣು ನುಡಿದ ಪ್ರಜೆಗಳನ್ನು ಅರಮನೆ ಅಂತಃಪುರಗಳನ್ನು ಕುರಿತು ಮಾತನಾಡಿದೆಯಲ್ಲ ಈಗ ಮಹಾರಾಜ ಅನಿಸಿಕೊಂಡವನು ಹೇಗಿರಬೇಕು ಹೇಳು ನೋಡೋಣ ಎಂದ ಇಷ್ಟೊತ್ತು ವಿಷ್ಣುವರ್ಧನ ಅಲ್ಲ ಶಾಂತಲೆ ಹೇಳ್ತಾಳೆ ಈ ಮಾತುಗಳೇನೆಲ್ಲ ಹೌದು ಅರಮನೆಯಲ್ಲಿ ಎಷ್ಟು ಪವಿತ್ರತೆ ಇರುತ್ತೋ ಅದೇ ರಾಜನಿಗೆ ಶ್ರೀರಕ್ಷೆಯಾಗುತ್ತೆ ರಾಜ ರಾಣಿಯನ ಪಾವಿತ್ರತೆಯನ್ನು ನೋಡಿ ಅಂದರೆ ಅವರ ಪವಿತ್ರ ಸಂಬಂಧವನ್ನು ನೋಡಿ ಪ್ರಜೆಗಳು ಸಹ ಪವಿತ್ರವಾಗಿರ್ತಾರೆ ಅಂತ ಯಾವಾಗ ಶಾಂತಲೆ ಹೇಳ್ತಾಳೋ ಆಗ ಹೇಳ್ತಾನೆ ಒಪ್ಪಿದೆ ಶಾಂತ ಒಪ್ಪಿಕೊಂಡೆ ಶಾಂತ ನಿನ್ನ ಮಾತುಗಳನ್ನು ಈಗ ಇಷ್ಟೊತ್ತು ಅರಮನೆ ಪ್ರಜೆಗಳು ಹೇಗಿರಬೇಕು ಅಂತ ಹೇಳಿದೆ ಈಗ ರಾಜ ಅನ್ನಿಸ್ಕೊಂಡವ್ ಹೇಗಿರಬೇಕು ಅಂತ ಹೇಳ್ತೀಯಾ ಅರಮನೆ ಒಳಗಡೆ ಪವಿತ್ರತೆ ಹೇಗಿರಬೇಕು ಅದನ್ನು ನೋಡಿ ಪ್ರಜೆಗಳು ಹೇಗೆ ನಡ್ಕೊಳ್ತಾರೆ ಪ್ರಜೆಗಳ ನಡವಳಿಕೆ ರಾಜನಿಗೆ ಹೇಗೆ ಕಾಪಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ ಈಗ ರಾಜ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತೀಯಾ ಅಂದಾಗ ಶಾಂತಲೆ ಹೇಳ್ತಾಳೆ ಪ್ರಭು ಲಕ್ಷಣಕ್ಕೆ ನಾನು ಪೀಠಿಕೆ ಹಾಕಬೇಕಾಗಿಲ್ಲ ಮಹಾಪ್ರಭು ನಮ್ಮ ಭಾರತೀಯ ಧರ್ಮವೇ ರಾಜಧರ್ಮವನ್ನು ಬೋಧಿಸಿದೆ ರಾಜನಾದವನು ಪ್ರತ್ಯಕ್ಷ ದೇವತೆ ನಾ ವಿಷ್ಣು ಪೃಥ್ವೀಪತಿ ಆದ ಕಾರಣ ದೇವದೇವನಿಗೆ ತನ್ನ ಮಕ್ಕಳ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿದಿರಬೇಕಲ್ಲವೇ ಪ್ರಭು ಲಕ್ಷಣಕ್ಕೆ ಅಂದರೆ ರಾಜಲಕ್ಷಣ ಏನು ಹೇಳಬೇಕು ಅನ್ನೋದಕ್ಕೆ ನಾನು ಉತ್ತರ ಕೊಡಬೇಕಾಗಿಲ್ಲ ಮಹಾಪ್ರಭುಗಳೇ ನಮ್ಮ ಭಾರತೀಯ ಧರ್ಮದಲ್ಲೇ ಇದೆ ರಾಜಧರ್ಮ ಅನ್ನೋದು ರಾಜಧರ್ಮವನ್ನು ಬೋಧಿಸ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಬೋಧಿಸುತ್ತೆ ನಮ್ಮ ಭಾರತೀಯ ಧರ್ಮ ಆದ ಕಾರಣ ರಾಜನೇ ಪ್ರತ್ಯಕ್ಷ ದೇವತೆ ರಾಜನನ್ನೇ ದೇವರು ಅಂತ ಕರೀತಾರೆ ನಾ ವಿಷ್ಣು ಪೃಥ್ವೀಪತಿ ವಿಷ್ಣುವಿನ ರೂಪನೇ ರಾಜ ಆದ ಕಾರಣ ದೇವದೇವನಿಗೆ ಅಂದರೆ ರಾಜನೂ ಒಂದೇ ವಿಷ್ಣುವು ಒಂದೇ ಅಂತಹ ದೇವನಿಗೆ ತನ್ನ ಮಕ್ಕಳ ವಿಚಾರದಲ್ಲಿ ಹೇಗೆ ನೋಡ್ಕೊಳ್ಬೇಕು ಅಂತ ಗೊತ್ತಿಲ್ವಾ ಅದೆಲ್ಲನೂ ಆ ರಾಜಧರ್ಮದಲ್ಲೇ ಹೇಳ್ಬಿಟ್ಟಿರ್ತಾರೆ ಅಂತ ಶಾಂತಲೆ ವಿಷ್ಣುವರ್ಧನಿಗೆ ಹೇಳ್ತಾಳೆ ಇವತ್ತು ಇಷ್ಟು ಸಾಕು ಮುಂದಿನ ವಾರದಲ್ಲಿ ಮುಂದಿನ ಭಾಗವನ್ನು ನೋಡೋಣ ಧನ್ಯವಾದ ಮಕ್ಕಳೇ